नाजरीन आदाब, आप देख रहे हैं जी मीडिया। बाअसर कैदियों के लिए गांजा, मोबाइल समेत दीगर अशिया की सरबराही के मामले की खबरें रियासत भर में सुर्खियों में आने के सबब शहर के गुलबर्गा के मुजाफात में वाक़े सेंट्रल जेल का एडिशनल डिप्टी जनरल ऑफ पुलिस स्टेट प्रिजंस मालिनी कृष्णामूर्ति ने अचानक दौरा करके ड्यूटी पर मामूर अहदेदारान की सरजनिश की। आज सुबह बजरिए तैयारा एडीजीपी अचानक शहर पहुंचकर सीधे गुलबर्गा सेंट्रल जेल का दौरा किया और जेल सुपरिंटेंडेंट समेत दीगर अहदेदारों से मालूमात हासिल की। बेंगलुरु के परप्पन अग्रहार जेल में फिल्म अदाकार दर्शन का स्पेशल गेस्ट की तरह सलूक करने के मामले के बाद गुलबर्गा में इसी तरह के वाकये का दोबारा इयादा होने से मुतालिक जिक्र करते हुए जेल अहदेदारान की जमकर उन्होंने सरजनिश की। जेल में कैदी वीडियो कॉल करने से मुतालिक इंक्वायरी करने पर अहदेदारों के पसीने छूट गए। इस मौके पर इनके हमरा गुलबर्गा सिटी पुलिस कमिश्नर डॉक्टर शरणप्पा डी, डीसीपी कनिका सुक्रीवाल समेत दीगर पुलिस अहदेदारान मौजूद थे। आइए देखते हैं जी मीडिया की एक रिपोर्ट। जी मीडिया गुलबर्गा। Admissions are open for first to 10th standard at Gulshan-e-Atfal English and Urdu Medium School, GDA Layout, Santrashwari, Gulbarga. Wings Academy, helping students to reach their potential. Educational solution for all at one spot. Opposite Ammar Function Hall, MSK Mill, Ring Road, Kalburgi. Munir Multi Speciality Hospital, most advanced trauma care center in Kalburgi. सिटी डायग्नोस्टिक्स, असली आलात से लैस मेडिकल सेंटर, एक ही छत के नीचे हर तरह की तिब्बी तशखीस की तमाम सहूलत दस्तियाब है। खरगे सर्कल, रिंग रोड, गुलबर्गा। ಜೈಲಿ ವಿಸಿಟ್ ಕೊಡ್ತೀನಿ ಹೌದು, ನಾನು ಇಲ್ಲಿ ಕಲಬುರ್ಗಿ ಮತ್ತೆ ವಿಜಯಪುರಗೂ ವಿಸಿಟ್ ಹೋಗ್ತಾ ಇದ್ದೀನಿ, ನಾನು ಜೈಲ್ ವಿಸಿಟ್ ಹೋಗ್ತಾ ಇದ್ದೀನಿ. ಮತ್ತೆ ಇದು ಬಂದಿರುವಾಗ ನನಗೆ ಒಂದು ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಒಂದು ಗಮನಕ್ಕೆ ಬಂದಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಆಲ್ರೆಡಿ ನಮ್ಮ ಸಿ ಪಿ ಅವರು ಅದೊಂದು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಒಂದು ಎಫ್ ಐ ಆರ್ ಆಗಿದೆ, ಇದರಲ್ಲಿ ಏನಾದರೂ ನಮ್ಮ ಆಫೀಸರ್ದು ಪಾತ್ರ ಇದ್ದರೆ ಅದನ್ನು ಸೀರಿಯಸ್ ಆಗಿ ಪರಿಗಣಿಸಲಾಗುವುದು, ಮತ್ತು ಅದು ಗಂಭೀರವಾಗಿ ತೊಗೊಂಡ್ಕೊಂಡಿದ್ದೀವಿ. ಮತ್ತು ಒಂದು ಪ್ರಿಲಿಮಿನರಿ ಎನ್ಕ್ವೈರಿನೂ ಆರ್ಡರ್ ಮಾಡ್ತಾ ಇದ್ದೀವಿ. ಇದು ಆವಾಗ ಆವಾಗ ಆಗ್ತಾ ಇರುವ ಪರಿಸ್ಥಿತಿ ನೋಡಿಬಿಟ್ಟು ನಾವು ಅದಕ್ಕೆ ಕಡಿವಾಣ ಹೆಂಗೆ ಹಾಕೋದು ಅಂತ ಉದ್ದೇಶದಿಂದನೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಈಗ ಏನೇನು ವಸ್ತುಗಳು ಹೊರಗಡೆ ಹೋಗಬೇಕು ಹೋಗಬಾರ್ದು ಅಂತ ಒಂದು ಆಲ್ರೆಡಿ ಒಂದು ಲಿಸ್ಟನ್ನು ಕೊಟ್ಟಿದ್ದೀವಿ, ಅದನ್ನೆಲ್ಲ ಪಬ್ಲಿಷ್ ಮಾಡಿ ಪ್ರತಿಯೊಂದು ಗಮನಕ್ಕೆ ತರಬೇಕು. ಮತ್ತು ಅದು ವೈಲೇಟ್ ಮಾಡಿದರೆ 3 ವರ್ಷಗಳಿಂದ 5 ವರ್ಷ ಪ್ರಿಸನ್ ಇದನ್ನು ಆಗತ್ತೆ, ಇಂಪ್ರಿಸನ್ಮೆಂಟು ಆಗುವ ಸಂದರ್ಭ ಇದೆ, ಸಾಧ್ಯತೆ ಇದೆ ಆ್ಯಕ್ಟ್ ಪ್ರಕಾರ. ಅದಕ್ಕೋಸ್ಕರ ಅದಕ್ಕೆ ಎಚ್ಚರ ಇರಲಿ ಅಂತ ನಮ್ಮ ಸ್ಟಾಫ್ ಅವ್ರಿಗೂ ವಾರ್ನಿಂಗ್ ಮಾಡಿದ್ದೀವಿ. ಈಗ ಮತ್ತು ಅವ್ರಿಗೆಲ್ಲ ಏನೇನು ಕೆಲಸ ಮಾಡಬೇಕು, ಮತ್ತು ಈಗ ಹೊಸದಾಗಿ ಒಂದು ನ್ಯೂ ಸೂಪರಿಂಟೆಂಡೆಂಟ್ ಬಂದಿದ್ದಾರೆ, ಎಸ್ ಚೀಫ್ ಸೂಪರಿಂಟೆಂಟ್ ಆಗಿ ಬಂದಿದ್ದಾರೆ, ಅವ್ರಿಗೂ ಏನೇನು ಮಾಡಬೇಕು ಅಂತ ನಾವೀಗೆಲ್ಲ ಸಲಹೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಸಿಬ್ಬಂದಿಗಳ ಜೊತೆನೂ ಮಾತಾಡಿದ್ದೀವಿ, ವಿಸಿಟ್ ಮಾಡಿದ್ದೀವಿ, ಎಲ್ಲ ಸರ್ಚಸ್ ಎಲ್ಲ ಜಾಸ್ತಿ ಮಾಡಬೇಕು ಅಂತಲೂ ನಾವು ಹೇಳಿದ್ದೀವಿ. ಸ್ಪೆಸಿಫಿಕ್ ಆಗಿ ನಿನ್ನೆ ಘಟನೆ ಬಗ್ಗೆ ಹಿಂದೆ ಪರಪ್ನಗರ ಜೈಲಲ್ಲಿ ಇದಾದ್ಮೇಲೆ ಸೊ ಎಂಟೈರ್ ಪ್ರಿಸೈಡಿಂಗ್ ಡಿಪಾರ್ಟ್ಮೆಂಟ್ ಎಚ್ಚೆತ್ಕೊಂಡು ಇದು ಮಾಡಬೇಕಾಗುತ್ತೆ. ಹೌದು, ಆದಾಗೂ ಕೂಡ ಮತ್ತೆ ಮತ್ತೆ ಮರುಕಳಿಸ್ತಾ ಈ ರೀತಿ ಆಯ್ತಲ್ಲ ಇಲ್ಲ, ಒಂದೊಂದು ಇದರಲ್ಲಿ ಒಂದೊಂದು ಆವಾಗ ಆವಾಗ ಬರ್ತಾ ಇದ್ದೇನು, ಹೊಸದಾಗಿ ಇದ್ದೇ ಆಗಿದ್ದಂತ ಇಲ್ಲ. ಕೆಲವು ಈ ನಿನ್ನ ಬಂದಿದ್ದ ಘಟನೆಯಲ್ಲಿ ಕೆಲವು ಹಳೆಯ ಪಿಕ್ಚರ್ಸು ಇದೆ, ಒಂದು ಹಿಂದೆ ತೆಗೆದುಕೊಂಡಿರೋ ಪಿಕ್ಚರ್ಸ್ ಇದೆ, ಇದರ ಇವತ್ತು ತೆಗೊಂಡು ಪಿಕ್ಚರ್ಸ್ ಇದೆ. ಸೊ ಅದು ಇದು ಮೊಬೈಲ್ ಇದೊಂದು ಫೋನ್ ಅದು ಒಂದು ಹಾವಳಿ ಆಗಿಬಿಟ್ಟಿದೆ. ಕೆಲವು ಎಸಿತಾ ಇದ್ದಾರೆ ಅಂತ ಹೇಳ್ತಾರೆ, ಮತ್ತು ಕೆ ಎಸ್ ಐ ಎಸ್ ಎಫ್ ಚೆಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕು, ಅದಕ್ಕೆ ಒಂದು ಎಸ್ ಒ ಪಿ ಮಾಡಬೇಕು ಅಂತ, ಅದು ಎಸ್ ಒ ಪಿನ ಹೊರಡಿಸ್ತಾ ಇದ್ದೀವಿ ಈಗ ಹೇಗೆ ಮಾಡಬೇಕು ಅಂತ. ಮತ್ತು ಇನ್ನು ಬೈ ಡಿಸೆಂಬರ್ ಒಳಗಡೆ ಈಗ 2G ಜಾಮರ್ಸ್ ಇತ್ತು, ಅದೆಲ್ಲ ಹಳೆಯ ಜಾಮರ್ಸು ಈಗ ಕೆಲಸ ಮಾಡೋದಿಲ್ಲ, ಅದಕ್ಕೆ ಒಂದು 5G ಜಾಮರ್ಗೆ ಉನ್ನತೀಕರಣ ಆಗಲಿಕ್ಕೆ ಡಿಸೆಂಬರ್ ಒಳಗಡೆ ಅದು ತಯಾರಾಗ್ತಾ ಇದೆ. ಸೊ ಅದು ಬಂದರೆ ಅದು ಸ್ವಲ್ಪ ತುಂಬ ಇದು ಆಗ್ತದೆ ನಮಗೆ. ಮತ್ತು ಪ್ರಿಸನರ್ಸ್ ಯಾರಾದರೂ ಆ ಥರ ಈ ಥರ ಮಾಡ್ತಾ ಇದ್ದಾರೆ ಅದು ತಪ್ಪಾಗತ್ತೆ ಅಂತ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ಕೇಸಸ್ಸು ಈಗ ರಿಜಿಸ್ಟರ್ ಮಾಡಿದ್ದಾರೆ ಈಗ. ಮತ್ತು ನಮ್ಮ ಆಫೀಸರ್ಸ್ಗೂ ನಾವೆಲ್ಲ ವಾರ್ನಿಂಗ್ ಕೊಟ್ಟಿದ್ದೀವಿ, ಮತ್ತು ಈಗ ಪ್ರಿಲಿಮಿನರಿ ಎನ್ಕ್ವೈರಿನೂ ಒಂದು ಆಗತ್ತೆ, ಇದರ ಬಗ್ಗೆ ಹೇಗಾಯಿತು ಏನಾಯಿತು ಅಂತ ಅದರ ಬಗ್ಗೆ ಆ್ಯಕ್ಷನ್ ಆಗುತ್ತೆ. ಎಲ್ಲನೂ ಸಿಗುತ್ತೆ, ಹೈಫೈ ಲೈಫನ್ನು ಲೀಡ್ ಆಗ್ತಾ ಇದೆ ಮೇಡಮ್, ಎಲ್ಲ ಇಲ್ಲಿ ಕಲಬುರ್ಗಿ ಯಾವನ್ನು ಕಲಬುರ್ಗಿ ಒಂದೇ ಅಲ್ಲ, ಎಲ್ಲ ಕಡೆ ಅದೇ ರೀತಿ ಆಗ್ತಾ ಇದೆ. ಆದರೆ ಪದೇ ಪದೇ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ
ಆಕ್ಷನ್ ಖಂಡಿತ ಆಗ್ತಾ ಇದೆ, ಆಕ್ಷನ್ ಆಗ್ತಾ ಇದೆ, ಸಸ್ಪೆನ್ಷನ್ಸ್ ಆಗ್ತಾ ಇದೆ, ಮತ್ತೆ ಡಿಸಿಪ್ಲಿನರಿ ಆಕ್ಷನ್ ಆಗ್ತಾ ಇದೆ, ಇವೆಲ್ಲ ಆಗ್ತಾ ಇದೆ. ಇದರ ಜೊತೆಗೆ ನಾವು ಈ ಚೆಕ್ಸ್ ಎಲ್ಲ ಜಾಸ್ತಿ ಮಾಡಬೇಕಂದ್ರೆ ಮತ್ತು ಮ್ಯಾನ್ ಪವರ್ನು ಜಾಸ್ತಿ ಬೇಕಾಗತ್ತೆ. ಇತ್ತೀಚೆಗೆ ಇದು ಇನ್ಸಿಡೆಂಟ್ ಆದ ನಂತರ ನಾವು ಸರ್ಕಾರಕ್ಕೆ ನಾವು ಹೆಚ್ಚಿನ ಮ್ಯಾನ್ ಪವರ್ಗೋಸ್ಕರನೂ ಮನವಿ ಇಟ್ಟಿದ್ದೀವಿ. ಅದು ಸರ್ಕಾರದ ಪರಿಶೀಲನೆಯಲ್ಲಿದೆ. ಮತ್ತು ರೆಕ್ರೂಟ್ಮೆಂಟ್ನಲ್ಲಿ ನಮಗೆ ವೇಕೆನ್ಸಿ ಸರ್, ರೆಕ್ರೂಟ್ಮೆಂಟ್ಗೂ ಸರ್ಕಾರ ಇಮಿಡಿಯೇಟ್ಲಿ ಎಲ್ಲ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಚಾಲೂನಲ್ಲಿದೆ. ಎಫ್ ಐ ಆರ್ ಆಗಿದೆಯಲ್ಲ, ಎಫ್ ಐ ಆರ್ ಆಗಿದೆ. ಅವರು ಹೆಸರು ಹೇಳಿದ್ದಾರಲ್ಲ ನಿನ್ನೆ, ನಿಮ್ಮ ಎಲ್ಲ ಎಫ್ ಐ ಆರ್ ಆಗಿದೆ. ಖಂಡಿತ ಯಾವುದೋ ಒಂದು ಕೆಲವರು ಏನೋ ಮಾಡಿದ್ದವರು ಇದರಿಂದನೇ ಆಗಿರ್ತದೆ. ನಾನು ಫೇಲ್ಯೂರ್ ಆಗಿದೆ, ಫುಲ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಬಟ್ ಯಾವ ಎಲ್ಲೋ ಒಂದು ಕಡೆ ಅವರು ಮಾಡಿದ್ದಕ್ಕೆ ಆಗಿರಬಹುದು. ಅದಕ್ಕೆ ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀವಿ, ಯಾರಿಂದ ಆಗಿದೆ ಅಂತ ಅದು ಕಂಡುಹಿಡಿಯಬೇಕಾಗತ್ತೆ. ಅವರು ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಸೀನಿಯರ್ ಅಧಿಕಾರಿಯೂ ಬಂದುಬಿಟ್ಟು ಡೀಟೇಲ್ ಎನ್ಕ್ವೈರಿ ಮಾಡಿಬಿಟ್ಟು ನಾವು ಆಕ್ಷನ್ ಖಂಡಿತ ತಗೊಳ್ತಿದ್ವಿ. ಇಲ್ಲ ಮೇಡಮ್, ಇತ್ತೀಚಿನ ದಿನಗಳಿಗೆ ಎಲ್ಲ ಕಡೆಗೂ ಬರ್ತಾ ಇದೆ ಮೇಡಮ್, ಮೊಬೈಲ್ ಸಿಗ್ತಾ ಇದೆ, ಲಾಂಗ್ಗಳು ಸಿಗ್ತಾ ಇದಾವೆ, ಗಾಂಜಾ ಸಿಗುತ್ತೆ. ಇತ್ತೀಚೆಗೆ ಇಲ್ಲ, ಹಿಂದಿನ ಆಗಿದೆ, ಆ ವರ್ಷ ಆಗಿದೆ, ಕೆಲವು ವರ್ಷಗಳಿಂದ ಆಗ್ತಾ ಇದೆ. ಆ ತರ ಇಲ್ಲ, ನಿಮ್ಮ ಗಮನಕ್ಕೆ ಬರುತ್ತಾ ಇದೆ ಇಲ್ಲ, ಹಿಂದೆನೂ ಆಗ್ತಾ ಇತ್ತು. ಆದ್ರೆ 2022 ಇದೇ ತರ ಜಾಸ್ತಿ ಆಗ್ತಾ ಇದೆ ಅಂತ ವಿಷಯಕ್ಕೆ ಒಂದು ನಮ್ಮ ಪೊಲೀಸ್ ಮಹಾನಿರ್ದೇಶಕರಿಂದ ಒಂದು ಸರ್ಕ್ಯುಲರ್ ಅನ್ನು ಹೊರಡಿಸಿದ್ದಾರೆ. ಏನಂದ್ರೆ ಈ ತರ ಕ್ರಿಮಿನಲ್ ಆಕ್ಟಿವಿಟೀಸ್ ತಡೆಗಟ್ಟಬೇಕಂದ್ರೆ ಒಂದು ಸೆಕ್ಯೂರಿಟಿ ಕಮಿಟಿ ಮಾಡಿದ್ದಾರೆ. ಸೆಕ್ಯೂರಿಟಿ ಕಮಿಟೀಸ್ಗೆ ಪ್ರತಿಯೊಂದು ಸೆಂಟ್ರಲ್ ಪ್ರಿಸನ್ನಲ್ಲಿ, ಬೇರೆ ಪ್ರಿಸನ್ಸ್ನಲ್ಲಿ ಸೆಕ್ಯೂರಿಟಿ ಕಮಿಟೀಸ್ಗೆ ಆ ಏರಿಯಾದ ಸೂಪರಿಂಟ್ ಆಫ್ ಪೊಲೀಸ್ ಆಗಲಿ, ಕಮಿಷನರ್ ಆಗಲಿ, ಮತ್ತು DCP ಮತ್ತು ಇವರೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ಒಳಗಡೆ ಎಲ್ಲ ತರ ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಏನೇನು ಆ್ಯಕ್ಷನ್ ತೊಗೋಬೇಕು, ಎಷ್ಟು ಸರ್ಚಸ್ ಮಾಡಬೇಕು ಅಂತ ಇವರು ನಿರ್ಧಾರ ಮಾಡಿದ್ದಾರೆ. ಸೊ ಅದಕ್ಕೇ ನಾನು ಇವತ್ತು ನಮ್ಮ ಕಮಿಷನರು DCP ಜೊತೆನೂ ಬಂದಿದ್ದೀನಿ. ಅವ್ರಿಗೂ ಜಾಸ್ತಿ ಮಾಡಬೇಕು ಸರ್ಚಸ್ ಅಂತ ಹೇಳಿದ್ದೀನಿ. ನಮ್ಮಲ್ಲಿನೂ ನಾವು ಆಲ್ರೆಡಿ ಹಿಂದೆ ಸುಮಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಪದೇ ಪದೇ ಸರ್ಚಸ್ ಮಾಡಬೇಕು ಅಂತ. ಆ ಸರ್ಚಸ್ ಮಾಡಿ ನನಗೆ ಈಗೆಲ್ಲ ಒಂದು 10 ಡೇಸ್ ಒಳಗಡೆ ನನಗೆಲ್ಲ ಕಂಪ್ಲೇಂಟ್ಸ್ ಕೊಡಬೇಕು ಅಂತ ಹೊಸ ಸೂಪರಿಂಟೆಂಡೆಂಟ್ಗೂ ನಿರ್ದೇಶನ ನೀಡಿದ್ದೀನಿ. ಇದರ ಮೇಲೆ ಮತ್ತೆ ಸೀನಿಯರ್ ಆಫೀಸರ್ಸ್ನು ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡಿ ಇದು ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್ಚ್ ಅಂತ ಮಾಡೋದಂತ ಇರುತ್ತೆ, ಆದ್ರೆ ಹೊರಗಡೆಯಿಂದ ಒಳಗೆ ಹೋದ್ರೆ ಸರ್ಚ್ ಮಾಡೋದಕ್ಕೆಲ್ಲ, ಹೊರಗಿಂದ ಅದಕ್ಕೋಸ್ಕರನೇ KSIF ಅವರು ಇದು ದೇರ್ ಇಸ್ ಅ ಸಿಂಗಲ್ ಪಾಯಿಂಟ್ ಎಂಟ್ರಿ, ಇದು ಸಿಂಗಲ್ ಪಾಯಿಂಟ್ ಎಂಟ್ರಿ ಇದೆ, ಒಂದೇ ಜಾಗದಲ್ಲಿಂದ ಎಂಟ್ರಿ ಆಗುತ್ತೆ. ಸೊ KSIF ಅವರು ಹೆಚ್ಚಿನ ತಪಾಸಣೆ ಮಾಡಬೇಕು ಅಂತಲೂ ಅವ್ರಿಗೆಲ್ಲ ಒಂದು SOP ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಸ್ಟಾಫೇ ಆಗಲಿ ಅಥವಾ ಪ್ರಿಸನರ್ಸ್ ಆಗಲಿ ಚಪ್ಪಲಿ ಹಿಡಿದುಕೊಂಡು ಮತ್ತು ಟೋಪಿ ಹಿಡ್ಕೊಂಡು ಎಲ್ಲ ತೆಗೆದು ಚೆಕ್ ಮಾಡಿ ಕಳಿಸ್ಬೇಕು ಅಂತಲೂ ನಮಗೆ ನಿರ್ದಿಷ್ಟವಾಗಿ ಸೂಚನೆಗಳು ನೀಡಿದ್ದೀವಿ. ಜನರಲ್ ಟ್ರಾನ್ಸ್ಫರ್ಸ್ ಆಗೋಗ್ಬಿಟ್ಟಿದೆ, ಜನರಲ್ ಟ್ರಾನ್ಸ್ಫರ್ಸ್ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಅಲ್ಲೊಂದು ಮಿತವಾಗಿ ಮಾಡ್ತಾರೆ, ಇಷ್ಟೇ ಪರ್ಸೆಂಟೇಜ್ ಮಾಡಬೇಕು ಅಂತ. ಸುಮಾರು ಜನ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದವರಿಗೆ ಚೇಂಜ್ ಮಾಡಬೇಕಂತ ಒಂದು ಪ್ರಸ್ತಾವನೆ ಇದೆ. ಹಂತ ಹಂತವಾಗಿ ಮಾಡಲಾಗುವುದು. ಯಾಕಂದ್ರೆ ಏನಾಗಿದೆ, ನಮ್ಮಲ್ಲಿ ಸುಮಾರು ವೇಕೆನ್ಸೀಸ್ ಇದೆ. ಇದ್ದಕ್ಕಿದ್ದಂಗೆ ಸಡನ್ ಆಗಿ ಮಾಡಿಬಿಟ್ರೆ ಸ್ವಲ್ಪ ಮೇನ್ ಅಡ್ಮಿನಿಸ್ಟ್ರೇಷನ್ಗೆ ತೊಂದರೆ ಆಗುತ್ತೆ. ಬಟ್ ಖಂಡಿತ ನಾವು ಲಾಂಗ್ ಸ್ಟ್ಯಾಂಡಿಂಗ್ ಪೀಪಲ್ಗೆ ತೆಗಲಿಕ್ಕೆ ಪ್ರಸ್ತಾವನೆ ಕಳಿಸ್ತಾ ಇದ್ದೀವಿ. ಗುಂಪು ಘರ್ಷಣೆ ನಡೀತಾ ಇದೆ ಅಲ್ಲಿ, ಇಲ್ಲದಂತ ಜೈಲಿನಲ್ಲಿ ಸುಮಾರು ಜನ ಇದ್ದಂತ ರೌಡಿಗಳಿದ್ದಾರೆ, ಯಾರು ನೋಟೋರಿಯಸ್ ಅಂತವ್ರು, ಏನಾದ್ರು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಈ ವಿಷಯದ ಬಗ್ಗೆ ನನಗೆ ಇವತ್ತು ಗಮನಕ್ಕೆ ಬಂದಿದೆ. ಹಿಂದೆ ಇನ್ಸಿಡೆಂಟ್ ಆಗಿರೋ ಬಗ್ಗೆ ಯಾವುದಾದ್ರು ಇಲ್ಲಿ ತಗೊಂಡಿಲ್ಲ. ನನಗೆ ಇವತ್ತು ಬಂದಿರುವಾಗ ನಮ್ಮ ಇವರು ನಮ್ಮ ಸೂಪರಿಂಟೆಂಡೆಂಟು ಮತ್ತು ಇವರು ಹೇಳಿದ್ದಾರೆ, ಅದು ಹಿಂದೆ ಗಮನಕ್ಕೆ ಬಂದಿಲ್ಲ. ಇವತ್ತು ಎಫ್ ಐ ಆರ್ ಆಗುತ್ತೆ, ಅದಾದ ನಂತರ ನಾವು ಏನು ಆ್ಯಕ್ಷನ್ ತಗೋಬೇಕೋ ಖಂಡಿತ ತಗೋತೀವಿ. ಇನ್ಸಿಡೆಂಟ್ ಬಗ್ಗೆ ಈ ಪ್ರಿಸನ್ಸ್ ಓನ್ಲಿ ಪ್ರಿಸನ್ಸ್ ಅಷ್ಟೇ ಹೊಣೆಗಾರಿಕೆನೇ ಅಥವಾ ಪ್ರಿಸನ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಏನು ಇನ್ವಾಲ್ವ್ ಇಲ್ಲ ಇದರಲ್ಲಿ? ಪ್ರಿಸನ್ಸ್ ಅಂದ್ರೆ ಪ್ರಿಸನ್ಸ್ ಮೇಲೆ ಅಷ್ಟೇ ಎಫ್ ಐ ಆರ್ ಆಗಿದೆ, ಪ್ರಿಸನರ್ಸ್ ಮೇಲೆ ಎಫ್ ಐ ಆರ್ ಆಗಿದೆ. ತನಿಖೆಯಲ್ಲಿ ಅವರ ಪಾತ್ರ ಬಂದಿದೆ, ಅವರನ್ನು ಹೊಣೆಗಾರ